ಎಷ್ಟೇ ಹಳೆಯದಾಗಿರ್ತಕ್ಕಂತಹ ಪಾತ್ರೆಗಳಾಗಿರ್ಬೋದು, ತುಂಬ ಕಷ್ಟಪಟ್ಟು ಉಜ್ಜಿ ತೊಳೆಯುವಂತಹ ಅವಶ್ಯಕತೆ ಇಲ್ಲ. ತುಂಬ ಸುಲಭವಾಗಿ ಯಾವ ಥರ ನಾವು ಇವನ್ನು ಕ್ಲೀನ್ ಮಾಡ್ಕೋಬಹುದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಕ್ಲೀನ್ ಮಾಡಿದ್ದಾದಮೇಲೆ ಪಾತ್ರೆಗಳು ಯಾವ ಥರ ಹೊಳಿತಾ ಇದೆ ಅಂತ. ಇದೇ ಥರ ಕ್ಲೀನ್ ಮಾಡ್ಕೋಬೇಕಂತಂದರೆ ನೀವು ಇದಕ್ಕೆ ಒಂದು ಲಿಕ್ವಿಡನ್ನು ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ. ಲಿಕ್ವಿಡನ್ನು ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಒಂದು ಕಪ್ ತಗೊಂಡು ಅದರಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ವಿಮ್ ಜೆಲ್ಲನ್ನು ಸೇರಿಸ್ತಾ ಇದ್ದೀನಿ. ನಿಮ್ಮ ಹತ್ರ ವಿಮ್ ಜೆಲ್ ಇಲ್ಲ ಅಂತಂದರೆ ಕ್ಲಿನಿಕ್ ಪ್ಲಸ್ ಶಾಂಪೂವನ್ನು ಸೇರಿಸ್ಬೋದು. ನಂತರ 1/2 ಟೀಸ್ಪೂನಷ್ಟು ಉಪ್ಪು, 1 ಟೀಸ್ಪೂನಷ್ಟು ಅಡುಗೆ ಸೋಡಾ. ನಾವು ಅಡುಗೆಗಳಲ್ಲೆಲ್ಲ ಯೂಸ್ ಮಾಡ್ತೀವಲ್ವ, ಆ ಸೋಡಾವನ್ನು ಹಾಕ್ಕೋಬೇಕಾಗತ್ತೆ. ನಂತರ 1 ಟೀಸ್ಪೂನಷ್ಟು ನಿಂಬೆ ಹಣ್ಣಿನ ರಸವನ್ನು ಸೇರಿಸಬೇಕಾಗತ್ತೆ. ನಿಂಬೆ ಹಣ್ಣಿನ ರಸವನ್ನು ಸೇರಿಸುವಾಗ ನೋಡಿ, ಈ ಥರ ನೊರೆ ಥರ ಫಾರ್ಮ್ ಆಗುತ್ತೆ. ಈಗ ಒಂದು ಸ್ಪೂನ್ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ತುಂಬ ಗಟ್ಟಿ ಅಂತ ಅನಿಸಿದ್ರೆ ಇದರಲ್ಲಿ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಬೋದು. ನೋಡಿ, ಈ ಥರ ಮಿಕ್ಸ್ ಮಾಡಿದ್ದಾದಮೇಲೆ ಈಗ ನಾವು ತಾಮ್ರದ ಪಾತ್ರೆಯನ್ನು ತಗೊಂಡು ಇದಕ್ಕೆ ಚೆನ್ನಾಗಿ ಅಪ್ಲೈ ಮಾಡ್ಕೋಬೇಕಾಗತ್ತೆ. ನೀವು ಬೇಕಿದ್ರೆ ಹಿತ್ತಾಳೆ ಪಾತ್ರೆ ಕೂಡ ಇದನ್ನು ಯೂಸ್ ಮಾಡಬಹುದು. ಉಜ್ಜುವಷ್ಟಿಲ್ಲ, ಜಸ್ಟ್ ಇದನ್ನು ಅಪ್ಲೈ ಮಾಡಬೇಕಾಗತ್ತೆ. ಈ ಥರ 4 ಕಡೆ ಈ ಥರ ನೀಟಾಗಿ ಅಪ್ಲೈ ಮಾಡ್ಕೊಳ್ಳೋಣ. ನೋಡಿ, ನಾನು ಈ ಲಿಕ್ವಿಡನ್ನು ಜಾಸ್ತಿ ಪ್ರಿಪೇರ್ ಮಾಡ್ಕೊಂಡಿಲ್ಲ, ಯಾಕಂತಂದರೆ ವೇಸ್ಟ್ ಆಗುತ್ತೆ ಅಂತ. ಸೊ ನಾವು ಪಾತ್ರೆಗಳು ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಪ್ರಿಪೇರ್ ಮಾಡ್ಕೋಬೋದು. ಜಸ್ಟ್ ನಾನು ಅಪ್ಲೈ ಮಾಡೋಕ್ಕೆ ಮಾತ್ರ ಮಿಕ್ಸ್ ಮಾಡಿದ್ದೀನಿ. ಈ ಥರ 4 ಕಡೆ ಚೆನ್ನಾಗಿ ಅಪ್ಲೈ ಮಾಡಿದ್ದಾದಮೇಲೆ 5 ರಿಂದ 10 ನಿಮಿಷ ಹಾಗೆ ಬಿಡೋಣ. 5 ರಿಂದ 10 ನಿಮಿಷ ಬಿಟ್ಟು ನೋಡೋಣ. ನೋಡಿ, ಫಸ್ಟ್ ಯಾವ ಥರ ಇತ್ತು, ಈಗ ಯಾವ ಥರ ಮಾರ್ಕ್ಸ್ ಎಲ್ಲ ಹೋಗಿದೆ ನೋಡಿ. ಈಗ ಇದನ್ನು ನಾವು ವಾಶ್ ಮಾಡ್ಕೊಂಬರೋಣ. ನೋಡಿ, ವಾಶ್ ಮಾಡಿದ್ದಾಯಿತು. ನೋಡಿ, ಫಸ್ಟ್ ಯಾವ ಥರ ಇತ್ತು, ಇವಾಗ ಯಾವ ಥರ ಆಗಿದೆ ಅಂತ. ಮೊದಲು ನೀವು ನೋಡಿದಾಗ ಒಳಗಡೆ ಎಲ್ಲ ಗಾರೆ ಕಟ್ಕೊಂಡ್ಬಿಟ್ಟಿತ್ತು. ನೋಡಿ, ಅರ್ಧದಷ್ಟು ಈಗ ಕ್ಲೀನ್ ಆಗಿಬಿಟ್ಟಿದೆ. ಈಗ ಸ್ಕ್ರಬ್ಬರ್ ತಗೊಂಡು ಮತ್ತೊಮ್ಮೆ ಇದನ್ನು ಉಜ್ಜಬೇಕಾಗತ್ತೆ. ತುಂಬ ಪ್ರೆಸ್ ಮಾಡಿ ಉಜ್ಜುವಷ್ಟೇನಿಲ್ಲ, ಈ ಥರ ಲೈಟಾಗಿ ಉಜ್ಜಿದ್ರೆ ಸಾಕು, ತುಂಬ ಚೆನ್ನಾಗಿ ಕ್ಲೀನ್ ಆಗಿಬಿಡುತ್ತೆ ನೋಡಿ. ಯಾಕಂತಂದರೆ ನಾವು ಈ ಲಿಕ್ವಿಡನ್ನು ಅಪ್ಲೈ ಮಾಡಿ ಒಂದು 10 ನಿಮಿಷ ನೆನೆಯಕ್ಕೆ ಬಿಟ್ಟಿರೋದ್ರಿಂದ ಸೊ ಅರ್ಧದಷ್ಟು ಕ್ಲೀನ್ ಆಗಿತ್ತು. ಈಗ ನೋಡಿ, ಅರ್ಧದಷ್ಟು ಇವಾಗ ಕ್ಲೀನ್ ಆಗಿಬಿಡುತ್ತೆ ಈ ಸ್ಕ್ರಬ್ಬರಲ್ಲಿ ಉಜ್ಜೋದ್ರಿಂದ. ನೋಡಿ, ಕಂಪ್ಲೀಟಾಗಿ ಇದನ್ನು ಉಜ್ಜಿದ್ದಾಯಿತು. ಈಗ ವಾಶ್ ಮಾಡ್ಕೊಂಬರೋಣ. ನೋಡಿ, ವಾಶ್ ಮಾಡಿದ್ದಾಯಿತು. ಎಷ್ಟೊಂದು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ ಇಲ್ಲಿ ನೀವು ನೋಡ್ತಿರಬಹುದು. ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಈ ಒಂದು ಲಿಕ್ವಿಡನ್ನು ಪ್ರಿಪೇರ್ ಮಾಡಿಕೊಂಡ್ರೆ. ಸೊ ಖಂಡಿತ ನೀವು ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಈಗ ಇದನ್ನು ಒಂದು ಟಿಶ್ಯೂ ಪೇಪರ್ ತಗೊಂಡು ನೀಟಾಗಿ ಒರೆಸ್ಕೊಳ್ಳೋಣ. ನಿಮ್ಮ ಹತ್ರ ಟಿಶ್ಯೂ ಪೇಪರ್ ಇಲ್ಲ ಅಂತಂದರೆ ಕಾಟನ್ ಬಟ್ಟೆಯಲ್ಲಿ ಕೂಡ ಒರೆಸ್ಬೋದು. ಮತ್ತು ಇನ್ನೊಂದು ಟಿಪ್ಸ್ ಏನು ಗೊತ್ತಾ, ನಿಮ್ಮ ಹತ್ರ ವಿಮ್ ಜೆಲ್ಲು ಯಾವುದೇ ಪಾತ್ರೆ ತೊಳೆಯುವಂತಹ ಲಿಕ್ವಿಡ್ ಇಲ್ಲ ಅಂತಂದರೆ ಕ್ಲಿನಿಕ್ ಪ್ಲಸ್ ಶಾಂಪೂವನ್ನು ಯೂಸ್ ಮಾಡ್ಬೋದು. ಮತ್ತು ನಿಂಬೆ ಹಣ್ಣಿನ ರಸದ ಬದಲು ಹುಣಸೆ ಹಣ್ಣಿನ ರಸವನ್ನು ಕೂಡ ಬಳಸ್ಬೋದು. ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಸೊ ಖಂಡಿತ ನೀವು ಟ್ರೈ ಮಾಡಿ ನೋಡಿ. ಈ ಚಿಕ್ಕ ಚೊಂಬನ್ನು ಕೂಡ ಚೆನ್ನಾಗಿ ತೊಳೆದಿದ್ದಾಯಿತು. ಸೊ ಮೊದಲು ಯಾವ ಥರ ಇತ್ತು ಅಲ್ಲಿ ನೀವು ನೋಡ್ತಿರ್ಬೋದು, ಮತ್ತು ತೊಳೆದಿದ್ದಾದಮೇಲೆ ಯಾವ ಥರ ಆಗಿದೆ ಅಂತ. ಸೊ ಖಂಡಿತ ಈ ಟಿಪ್ಸು ನಿಮಗೆ ಯೂಸ್ ಆಗುವಾಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮತ್ತೊಂದು ಟಿಪ್ಸ್ ಗೊತ್ತಾ, ತಾಮ್ರದ ಪಾತ್ರೆಗಳಾಗಿರ್ಬೋದು ಇಲ್ಲ ಸ್ಟೀಲ್ ಪಾತ್ರೆಗಳಾಗಿರ್ಬೋದು, ಒಳಗಡೆ ತುಂಬ ಗಾರೆ ಕಟ್ಕೊಂಡ್ಬಿಟ್ಟಿದ್ರೆ ನೈಟ್ ಸ್ವಲ್ಪ ಹುಣಸೆ ಹಣ್ಣಿನ ರಸವನ್ನು ಸೇರಿಸಿ, ಇಲ್ಲ ಅಂತಂದರೆ ಹುಣಸೆ ಹಣ್ಣನ್ನು ಆ ಪಾತ್ರೆಯಲ್ಲಿ ಸೇರಿಸಿ ಅದ್ರ ತುಂಬ ನೀರನ್ನು ಸೇರಿಸಿ ಓವರ್ ನೈಟ್ ಹಾಗೆ ಬಿಟ್ಟು ಮಾರ್ನಿಂಗ್ ನೋಡಿದ್ರೆ ನಾವು ಉಜ್ಜುವಷ್ಟೇ ಇಲ್ಲ, ಅದಷ್ಟಕ್ಕದೇ ಕ್ಲೀನ್ ಆಗಿರುತ್ತೆ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.